ನಮಸ್ಕಾರ ಬಿಗ್ ಬುಲೆಟಿನ್ಗೆ ಸ್ವಾಗತ ಭಾನುವಾರ ಸಾಮಾನ್ಯ ನನ್ನ ಅನುಪಸ್ಥಿತಿ ಈ ದಿನ ಆದರೆ ಇವತ್ತು ವಿಶೇಷ ದಿನ ಯಾಕಂದರೆ ನಾಳೆ ಮಹಾವಿಶೇಷ ದಿನ ಆ ಮಹಾವಿಶೇಷ ದಿನ ನಾಳೆ ಏನು ಅಂದರೆ ನಮ್ಮ ವ್ಯವಹಾರಗಳನ್ನೆಲ್ಲ ಆಖೈರುಗೊಳಿಸುವ ದಿನ ನಾಳೆ ದೇಶದ್ದು ಮನೆಯದಲ್ಲ ದೇಶದ್ದನ್ನು ನಾಳೆ ಬಜೆಟ್ ದಿನ ಆಯವ್ಯಯ ಮಂಡನೆ ಆಗಬೇಕು ಪ್ರತಿ ಬಾರಿ ಆಯವ್ಯಯ ಮಂಡನೆ ಆಗ್ತಾನೇ ಇರುತ್ತೆ ಏನಾದರೂ ಹೊಸದೇನು ಏನೋ ಬರ್ತಾರೆ ಆ ಕಡೆಗೆ ಹದಿನಾರು ಲಕ್ಷ ಈ ಕಡೆಗೆ ಇಪ್ಪತ್ತಾರು ಲಕ್ಷ ಆ ಕಡೆಗೆ ಮೂವತ್ತಾರು ಕೋಟಿ ಈ ಕಡೆಗೆ ಎಪ್ಪತ್ತಾರು ಕೋಟಿ ಅವ್ನಿಗೊಂದಷ್ಟು ರಿಬೇಟು ರಿಯಾಯಿತಿ ಇವನ್ಗೊಂದಷ್ಟು ವಿನಾಯಿತಿ ಆದರೆ ಏನೀಗ ಹಾಗಲ್ಲ ನಾಳೆ ನಾಳೆ ಆರ್ಥಿಕ ವ್ಯವಸ್ಥೆಯ ಒಳಗೆ ಮತ್ತು ಜನರಿಗೆ ಇಬ್ಬರಿಗೂ ಇಂಪಾರ್ಟೆಂಟ್ ಡೇ ಕಾರಣ ಹಿಂದೆಂದೂ ಪ್ರಪಂಚವನ್ನು ಈ ರೀತಿ ಆಗಿನ ಕಾಲದಲ್ಲಿ ಪ್ಲೇಗನ್ನು ಬಿಟ್ಬಿಟ್ರೆ ಬಿಟ್ಬಿಟ್ರೆ ಈ ರೀತಿ ಆರ್ಥಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಬಿಟ್ಟು ಹಿಂಡಿ ಹಿಪ್ಪೆ ಮಾಡಿದ್ದಂತಹ ಒಂದು ರೋಗಾಣು ಇರಲಿಲ್ಲ ಅದರ ಹೆಸರು ಕರೋನಾ ಇದರ ಹಿನ್ನೆಲೆಯಲ್ಲಿ ಹಲವಾರು ದೇಶಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಇತ್ಯರ್ಥ ಆಗಬೇಕಾಗಿ ಬರುತ್ತೆ ಮುಂದಿನ ವರ್ಷಗಳಲ್ಲಿ ಭಾಳ ದೇಶಗಳು ಕಷ್ಟಕ್ಕೋಗತ್ವೆ ಭಾಳ ದೇಶಗಳು ಸಾಲದ ಕೂಪದೊಳಗಡೆ ಇನ್ನಷ್ಟು ಆಳ ಕೊರಟೋಗತ್ವೆ ಭಾಳ ದೇಶಗಳಿಗೆ ಚೇತರಿಸ್ಕೊಳಕ್ಕೆ ಆಗಲಿಕ್ಕಿಲ್ಲ ಭಾಳ ದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಿಂತೋಗ್ಬೇಕಾಗಿ ಬರುತ್ತೆ ಭಾಳ ದೇಶದಲ್ಲಿ ಅನ್ನಕ್ಕೂ ಸ್ಥಿತಿ ತಲ್ತಾರೆ ಹಾಗಾಗಿ ನಾಳಿನ ಬಜೆಟ್ ಒಂದು ರೀತಿ ನಮ್ಮ ನಿಮ್ಮ ಬಜೆಟ್ ಅವರ ಬಜೆಟ್ಗಿಂತ ಇದೊಂದು ರೀತಿ ದಿಕ್ಸೂಚಿ ಕೂಡ ಬಲಿಷ್ಠ ಭಾರತ ಆರ್ಥಿಕವಾಗಿ ಅತ್ಯಂತ ಟಾಪ್ ಫೋರ್ ಆರ್ ಫೈವ್ ಎಕಾನಮಿ ಆರ್ಥಿಕ ಶಕ್ತಿಗಳಲ್ಲಿರುವಂಥ ಈ ದೇಶ ಹೇಗೆ ಇದನ್ನೆಲ್ಲ ನಿಭಾಯಿಸಿಕೊಂಡು ಮುಂದೆ ಹೋಗುತ್ತೆ ನೂರ ಮೂವತ್ತು ಕೋಟಿ ಜನರಿರುವ ಈ ದೇಶ ಅನ್ನೋದು ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ನಾವು ನಿಮ್ಮ ಮುಂದೆ ಹಾಜರಾಗಿದ್ದೀವಿ ಎಂದಿನಂತೆ ನನ್ನ ಹೆಸರು ರಂಗನಾಥ್ ನನ್ನ ಜೊತೆ ಇದ್ದಾರೆ ಅರುಣ್ ಬಡಗೇರ್ ಇವತ್ತು ಈ ಸ್ಟುಡಿಯೋನಲ್ಲಿ ನಮ್ಮ ಜೊತೆ ಒಂದಿಷ್ಟು ಜಾಗವನ್ನು ಶೇರ್ ಮಾಡ್ಕೋತಾರೆ ಶ್ರೀ ರುದ್ರಮೂರ್ತಿಯವರು ಹೂಡಿಕೆ ತಜ್ಞರು ಹೂಡಿಕೆ ಅಂದರೆ ನಿಮ್ಮ ದುಡ್ಡನ್ನು ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡು ಡ್ಯಾಶು 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 ಭಾಳ ವಿಚಿತ್ರ ಅವ್ರ ಪರಿಸ್ಥಿತಿ ಇವತ್ತು ಇಡೀ ದೇಶ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದರೆ ಅವ್ರ ಏರಿಯಾ ಮಾತ್ರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಗಿಯರ್ ಫೋರ್ತ್ ಗೇರ್ ಅಂತ ಹೋಗ್ತಾ ಇದ್ದಾರೆ ವಿಚಿತ್ರ ಎಂತ ಪ್ಯಾರಾಡಾಕ್ಸ್ ಐರನಿ ಆನ್ ಒನ್ ಸೈಡ್ ಸ್ಟಾಕ್ ಮಾರ್ಕೆಟ್ಸು ಜಂಪ್ 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 ಅಂತ ಜಂಪ್ ಮಾಡ್ಕೋತಾ ಇವೆ ಹಿಂದೆಂದೂ ಕಾಣದ ರೀತಿ ಐವತ್ತು ಸಾವಿರದವರೆಗೆ ಸೂಚ್ಯಂಕ ಕುತ್ಕೋತಾ ಇದ್ದಾರೆ ಅಫ್ಕೋರ್ಸ್ ಒಂದು ಮೂರ್ನಾಲ್ಕು ಸಾವಿರ ಎಳೆದಿದೆ ಇವಾಗ ಪ್ರಶ್ನೆ ಬೇರೆ ಇನ್ನೊಂದು ಕಡೆ ಎಕಾನಮಿ ನೋಡಕ್ ಹೋದ್ರೆ ಕುಸಿತ ಹೋಗ್ತಾ ಇರ್ತವೆ ಎಲ್ಲ ಎಕಾನಮಿಗಳು ಕಾಂಟ್ರಾಕ್ಟ್ ಆಗ್ತಾಯಿದೆ ಎಕಾನಮಿಗಳು ಅಟ್ ದ ರೇಟ್ ಆಫ್ ಏಳು ಪರ್ಸೆಂಟು ಎಂಟು ಪರ್ಸೆಂಟು ಆರಂಭದ ದಿನದಲ್ಲಿ ಕರೋನಾಲ ಇಪ್ಪತ್ತು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟ್ ಇಪ್ಪತ್ತ್ಮೂರು ಪರ್ಸೆಂಟ್ ಕಾಂಟ್ರಾಕ್ಟ್ ಆಯ್ತು ಅಂದರೆ ಕುಗ್ಗೋಯ್ತು ನಮ್ಮದು ನಮ್ಮ ಇಡೀ ಆರ್ಥಿಕ ಶಕ್ತಿ ವಿಚಿತ್ರ ಇವ್ರ ಇವ್ರ ಕೇಸ್ ಮಾತ್ರ ಎಲ್ಲರ ಮನೆಯಲ್ಲಿ ಪ ನಮಸ್ಕಾರ ಪಾ ಅಂತಿದ್ರೆ ಇವರು ಪಾಯಸ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇವರು ಏನು ಹಿಂಗೆ ಆ ಮಾರ್ಕೆಟ್ಗಳಿಗೂ ಆ ಸ್ಟಾಕ್ ಮಾರ್ಕೆಟ್ಗೂ ದೇಶದ ಎಕಾನಮಿಗೂ ಸಂಬಂಧವೇ ಇಲ್ವಾ ಅದೇನು ಬರೀ ಬಾಜಿ ಆಟನಾ ಏನದು ಅದನ್ನು ಅವ್ರನ್ನ ಕೇಳೋಣ ನಮಗಿಂತ ಬಜೆಟಿನ ಎಲ್ಲ ವಿವರಗಳು ಅಥವಾ ಹೀಗಾಗಬಹುದು ಎಂಬ ನಿರೀಕ್ಷೆಗಳೊಂದಿಗೆ ನಾವು ಮುಂದಕ್ಕೆ ಸಾಕ್ತಾ ಇದ್ದೀವಿ ನನ್ನ ಜೊತೆ ನನ್ನ ಸಹೋ ನನ್ನ ಮಿತ್ರರು ಆಗಿರುವಂಥ ಶ್ರೀ ರುದ್ರಮೂರ್ತಿಯವರಿದ್ದಾರೆ ರುದ್ರಮೂರ್ತಿ ವೆಲ್ಕಮ್ ಥ್ಯಾಂಕ್ ಯು ತಾವು ನಮ್ಮ ಜೊತೆ ಸೇರ್ಕೊಂಡಿದ್ದೀರಿ ಭಾಳ ಬ್ಯುಸಿ ಇದ್ದೀರಿ ಅಂತ ನಮಗೆ ಅರಿವಿದೆ ಹೌದು ಹೌದು ಶಿಕಾಪುಟೆ ಬಿಸಿ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ನಾಳೆ ಮಂಡನೆ ಆಗುತ್ತೆ ಒಂದೂವರೆ ಒಂದು ವರ್ಷಗಳ ಕಾಲ ಈ ಹೆಮ್ಮಾರಿ ಕರೋನಾದಿಂದ ಇಡೀ ಪ್ರಪಂಚ ಹೈರಾಣಾಗೋಗಿದೆ ಇವತ್ತಿಗೂ ಇನ್ನೂ ತಪ್ಪಿಸ್ಕೊಂಡಿದೆ ಅಂತ ನಾನು ಹೇಳ್ತಾ ಇಲ್ಲ ಭಾಳ ಜನ ಅನ್ಕೊಂಡು ಉಡಾಪೇನಲ್ಲಿ ಓಡಾಡ್ತಿದ್ದೀವಿ ಅದು ಬೇರೆ ವಿಚಾರ ಅದು ಬೇರೆ ವಿಚಾರ ಭಾರತ ಕೂಡ ಜನತಾ ಕರ್ಫ್ಯೂ ಲಾಕ್ಡೌನು ಡೌನು ನೈಟ್ ಕರ್ಫ್ಯೂ ಕಂಟೈನ್ಮೆಂಟ್ ಝೋನು ಅಂತ ಕೆಲವು ಪಾಪ ಮಾಡಿದವ್ರು ಕರೆಕ್ಟಾಗೆ ಮಾಡಿದ್ರು ಜೋಕುಗಳ ಥರ ನಡೆದಿದ್ದು ಬೇರೆ ಎಲ್ಲ ಕ್ರಮಗಳನ್ನು ಕಾಣಿಸ್ತು ಸಹಜವಾಗಿ ದೇಶದ ಆರ್ಥಿಕತೆಗೆ ಸರಿಯಾದ ಹೊಡೆತ ಬಿತ್ತು ಪ್ರಪಾತಕ್ಕೆ ಕುಸ್ತು ಹೋಗಿರುವಂಥ ಆರ್ಥಿಕತೆಗಳಿಗೆ ಕತೆಗಳಿಗೆ ಎಲ್ಲ ದೇಶಗಳಿವೆ ನಮ್ಮದು ಸೇರಿ ನಾಳೆ ಉತ್ತೇಜನ ಕೊಡಬೇಕು ಬಲವರ್ಧನೆ ಮಾಡಬೇಕು ನಾಳೆಗಳನ್ನು ಎದುರಿಸುವುದು ಹೇಗೆ ಅಂತ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು ದಟ್ ಈಸ್ ಹೌ ಇಟ್ ಈಸ್ ಹಾಗಾಗಿ ನಾಳೆ ಒಂದು ಅತ್ಯಂತ ಸಂಕಷ್ಟ ಸಂಕೀರ್ಣ ಹಾಗೂ ನಮ್ಮನ್ನೆಲ್ಲ ಸುಸ್ತು ಮಾಡಿರುವಂತಹ ಸಂದರ್ಭದಲ್ಲಿ ನಮ್ಮ ಮುಂದೆ ಹಾಜರಾಗುತ್ತಿರುವಂತಹ ಬಜೆಟ್ ಇದು ಹಾಗಾಗಿ ಭಾಳ ಕುತೂಹಲ ಇದೆ ಎಲ್ಲರಿಗೂ ಈ ಬಜೆಟ್ ಮೇಲೆ ಅದರ್ವೈಸ್ ಸಿಕ್ಸೆ ಅನದರ್ ಬಜೆಟ್ ಆಫ್ ಒನ್ ಮೋರ್ ಇಯರ್ ಒಂದಷ್ಟು ಲೆಕ್ಕ ಅಂಶಗಳನ್ನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ತಂದು ಇಟ್ಟುಬಿಡ್ತಾರೆ ಅಂತ ಅನ್ನೋದು ಲೆಕ್ಕಾಚಾರದಲ್ಲಿ ಭಾಳ ಜನ ಇರ್ಬೋದು ಈ ದೇಶದಲ್ಲಿ ನಾಳೆ ಹಾಗಲ್ಲ ಅಫ್ಕೋರ್ಸ್ ಅಲ್ಲಿರೋ ಭಾಳ ಫಿಗರ್ಸ್ ನನಗೂ ನಿಮಗೂ ಸಂಬಂಧ ಇಲ್ಲದೆ ಇರ್ಬೋದು ಬಟ್ ರೆವೆನ್ಯೂ ಡಿಪ್ರಸ್ಯೂಟ್ ಅಂದರೆ ಅಯ್ಯೋ ಹೋಗಪ್ಪ ಯಾವ ರೆವೆನ್ಯೂನು ಬೇಡ ಡಿಪ್ರ್ಯೂಟ್ ಬೇಡ ನನಗೆ ನನ್ನ ಕತೆ ಹೇಳ ಅಂತ ಕೇಳೋರು ಇರ್ತಾರೆ ಒಪ್ಕೋತೀನಿ ನಾನು ಅಲ್ವಾ ಆದರೆ ನಾಳೆ ನಮಗೇನಾದೀತು ಅನ್ನೋದು ಕೂಡ ಒಂದು ದಿಕ್ಕು ಸಿಕ್ಕತ್ತೆ ಆರ್ಥಿಕ ಪ್ಯಾಕೇಜ್ಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಕರೋನಾ ಬಂದ ನಂತರ ಲಾಕ್ಡೌನ್ ಮುಗಿದ ನಂತರ ನಾಲ್ಕು ಬಾರಿ ಪ್ಯಾಕೇಜ್ಗಳನ್ನು ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ಗಳನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಪ್ರಕಟ ಮಾಡಿದರು ಹಾಗೆ ನೋಡಿದ್ರೆ ಕಳೆದ ವರ್ಷ ಇಡೀ ವರ್ಷ ನಾವು ಮಿನಿ ಬಜೆಟ್ಗಳನ್ನೇ ನೋಡ್ತಾ ಹೋದಿದ್ವಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಿನಿ ಬಜೆಟ್ಗಳನ್ನು ನೋಡ್ತಾ ಹೋಗಿದ್ವಿ ಆ ಬಜೆಟ್ಗಳಿಂದ ಆಗಿರ್ಬೋದಾದ ಪರಿಣಾಮಗಳೇನು ನಾಳೆ ಗೊತ್ತಾಗಬೇಕು ಎಕನಾಮಿಕ್ ಸರ್ವೇನಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಒಂದಿಷ್ಟು ಕಾಣಿಸ್ತಾ ಇದೆ ಕೆಲವು ಕೈಗಾರಿಕೆಗಳು ಅಂದ್ರೆ ಪರ್ ಪರ್ಟಿಕ್ಯುಲರ್ಲಿ ಭಾಳ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಅಂತಂದರೆ ಉತ್ಪಾದನಾ ವಲಯ ಏನಿದೆ ಅದು ಚೇತರಿಸ್ಕೊಳ್ಳೋ ಲಕ್ಷಣಗಳನ್ನು ತೋರಿಸ್ತಾ ಇದೆ ಆಟೋ ಸೆಕ್ಟರು ಅಂದರೆ ವಾಹನಗಳ ಭಾಗದಲ್ಲಿ ಒಂಚೂರು ಚೇತರಿಕೆ ಕಾಣಿಸ್ಕೋತಾ ಇದೆ ಇನ್ನು ಯಾವುದೇ ಒಂದು ದೇಶ ಹೇಗೆ ನಡೀತಾ ಇದೆ ಅನ್ನೋಕ್ಕೆ ಪೆಟ್ರೋಲನ್ನು ಹೇಗೆ ನೀವು ಬಳಸ್ತಾ ಇದ್ದೀರಿ ಅನ್ನೋದು ಗೊತ್ತಾಗಬೇಕು ಅದು ಕುಸ್ತೋಗಿತ್ತು ವಾಪಸ್ ಹೆಚ್ಚು ಕಡಿಮೆ ಕರೋನಾಗ ಮೊದಲಿದ್ದಂಥಷ್ಟೇ ಪೆಟ್ರೋಲು ಡೀಸೆಲಿನ ಬಳಕೆ ಪ್ರಾರಂಭ ಆಗೋಗಿದ್ದಂಗೆ ಕಾಣಿಸ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಆರ್ಥಿಕತೆ ಮತ್ತು ಹಳಿಗೆ ಬಂದಂಗೆ ಕಾಣಿಸ್ತಾ ಇದೆ ಬಂದಿದೆ ಹಳಿಗೆ ಕರೆಕ್ಟು ಬಿದೋಗಿತ್ತು ಹಳಿಯಿಂದ ಓಡತ್ತಾ ಓಡ್ತಾ ಇದೆಯಾ ಓಡ್ತಾ ಇದ್ದರೆ ಯಾವ ಸ್ಪೀಡಲ್ಲಿ ಓಡ್ತಾ ಇದೆ ಅದು ಗೊತ್ತಾಗಬೇಕು ನಾಳೆ ದ್ಯಾಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಈ ಎಲ್ಲದರ ಮಧ್ಯೆ ನನ್ನ ನಿಮ್ಮ ಚಿಂತೆ ಕರೋನಾ ಕಥೆ ಏನು ಉದ್ಯೋಗದ ಕಥೆ ಏನು ಆಮೇಲೆ ಆ ರಕ್ಷಣಾ ವಲಯದ ಕಥೆ ಏನು ಇವೆಲ್ಲ ಗೊತ್ತಾಗಬೇಕು ನಾಳೆ ಒಂದೇ ಒಂದು ಬದಲಾವಣೆ ಇದೆ ಅದು ಐತಿಹಾಸಿಕಾನೇ ನಾಳೆಯಿಂದ ನಾಳೆ ಬಜೆಟ್ನ ಮಂಡನೆ ಮಾಡುವಾಗ ಪುಸ್ತಕ ಇರಲ್ಲ ಸಾಫ್ಟ್ ಕಾಪಿ ಡಿಜಿಟಲಲ್ಲಿ ಇರುತ್ತೆ ಹಾಗಾಗಿ ಸಾಫ್ಟ್ ಕಾಪಿ ಯಾವ ಬುಕ್ಕೂ ಇರಲ್ಲ ಅಲ್ಲಿ ಈ ಬುಕ್ಕೂ ಇರಲ್ಲ ಅನ್ನೋಕ್ಕೆ ಯಾಕೆ ಅಂತಂದರೆ ಇದನ್ನು ಪ್ರಿಂಟ್ ಹಾಕಕ್ಕೆ ಆ ಪ್ರಿಂಟ್ ಮಾಡೋ ಜನನ ಹದಿನೈದು ದಿನ ಹಿಂದೆ ಕೂಡ ಹಾಕ್ಬಿಡ್ತಿದ್ರು ಈ ದೇಶದಲ್ಲಿ ಸರ್ಕಾರಿ ಹಾಂ ಗೌ ಸರ್ಕಾರ ಕೂಡಾಕೊಂಡ್ಬಿಡ್ತಿದ್ರು ಕೂಡ ಹಾಕ್ಬಿಟ್ಟು ಪ್ರಿಂಟಾಗಿ ಡಬ್ ಕಟ್ಟಿ ಬಟ್ಟೆ ಪಟ್ಟೆ ಎಲ್ಲರೂ ಕಟ್ಟಿ ಪಾರ್ಲಿಮೆಂಟಿಗೆ ತಂದು ಮೆಂಬರ್ಗಳು ಕೊಟ್ಟು ಓದಿಸಿ ಹೆಚ್ಚು ಕಡಿಮೆ ಮುಗ್ಗಿ ಅವ್ರು ಬಿಡ್ತಾ ಇರಲಿಲ್ಲ ಅಲ್ಲಿ ಇವರಿಗೆ ಅವ್ರಿಗೆ ಫಸ್ಟ್ ಡೇ ಹಲ್ವಾ ಮಾತ್ರ ಕೊಡ್ತಿದ್ರು ಹಲ್ವಾ ಮಾಡೋದು ಅಂತ ಒಂದು ಪದ್ಧತಿ ಹಲ್ವಾ ಮಾಡುವುದರ ಮೂಲಕ ಬಜೆಟಿನ ತಯಾರಿಯನ್ನು ಆರಂಭ ಅಂತ ಒಂದು ಮೂಲಕ ಅಷ್ಟು ದಿನ ಅವ್ರಿಗೆ ಹಲ್ವಾ ಅಲ್ಲ ಅವ್ರಿಗೆ ಹಲ್ವಾ ಯಾವುದು ಅಂದರೆ ಒಳಗೆ ಕೂರಿಸ್ತಾ ಇದ್ದಿದ್ದೀನಿ ಇಲ್ಲ ಅದರ ಸಮಸ್ಯೆ ಲೀಕೋ ಇಲ್ಲ ಪೀಕೋ ಇಲ್ಲ ಬುಕ್ ಬಂತು ಅಂತಲೂ ಇಲ್ಲ ಓದ್ಕೊಂಡ್ವಿ ಅಂತಲೂ ಇಲ್ಲ ಎಂಥದೂ ಇಲ್ಲ ಹಾಗಾಗಿ ನಾಳೆ ಬುಕ್ ಇರೋಲ್ಲ ಡಿಜಿಟಲ್ ವರ್ಷನಲ್ಲಿ ಇರುತ್ತೆ ಅನಿಸತ್ತೆ ಅದನ್ನು ಹೇಗೆ ನಡೆಯುತ್ತೆ ನಾಳೆ ಕುತೂಹಲ ಇದೆ ನನಗೆ ಅಂದರೆ ಭಾಳ ಜನಕ್ಕೆ ಪೇಶನ್ಸ್ ಇರಬೇಕಲ್ಲ ಕೇಳಿಸ್ಕೊಳ್ಳೋಕಿದ್ನೆಲ್ಲ ಕೂತ್ಕೊಂಡು ಇಷ್ಟೊತ್ತು ನಾಳೆ ನೋಡೋಣ ಆಂಡ್ರಾಯ್ಡ್ ಎಸ್ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಗಳು ಎಲ್ಲ ಕಡೆನೂ ಸಿಗತ್ತಂತೆ ನಾಳೆ ಬಜೆಟ್ ವೆಬ್ಸೈಟ್ ನಲ್ಲೇ ನಾಳೆ ನೋಡೋಣ ಬಂದಾಗ ಹೇಳ್ತೀನಿ ನಾನು ಸರಿ ಕೊಡೋ ಬಜೆಟ್ ಆಗುತ್ತಾ ಇಲ್ಲ ನೋಡೋಣ ಇವ್ರೆ ಏನೇನಿದೆ ಅಂತ ಒಳ್ಳೆ ಕಥೆ ಆಯ್ತು ನನಗೆ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಪ್ರಧಾನಿ ಮೋದಿ ಸರ್ಕಾರದ ಈ ಬಾರಿಯ ಬಜೆಟ್ ಬಹುಮುಖ್ಯವಾಗಿ ಒಂದು ಪಂಚಸೂತ್ರದ ಮೇಲೆ ನಿಲ್ಲಬಹುದು ಎಂಬುದು ಬಹುಜನರ ಲೆಕ್ಕಾಚಾರ ಸಾಮಾನ್ಯ ಎಲ್ಲ ಬಜೆಟ್ಗಳಿಗೂ ಯಾವುದೋ ಒಂದು ಸೂತ್ರ ಇರಲೇಬೇಕು ಎಲ್ಲ ಸರ್ಕಾರಗಳಿಗೂ ನನ್ನ ಸರ್ಕಾರ ನಾನು ಜನತೆಗೆ ಕೊಟ್ಟು ಮಾತು ಕೊಟ್ಟು ಮತವನ್ನು ತೆಗೆದುಕೊಂಡು ಬಂದಿರುವಂತಹ ಸರ್ಕಾರ ನಾನು ಕೊಟ್ಟ ಮಾತುಗಳನ್ನು ಜಾರಿಗೆ ತರಬೇಕಾದ್ದು ಹೇಗೆ ಅನ್ನೋದಕ್ಕೆ ಒಂದು ಸೂತ್ರ ಇರಲೇಬೇಕು ಕೆಲವು ಸರ್ಕಾರಗಳು ಕೃಷಿಯ ಕಡೆಗೂ ಕೆಲವು ಸರ್ಕಾರಗಳು ನೀರಾವರಿ ಕಡೆಗೂ ಕೆಲವು ಸರ್ಕಾರಗಳು ಮೂಲಭೂತ ಸೌಕರ್ಯಕ್ಕೂ ಕೆಲವು ಸರ್ಕಾರಗಳು ಆರ್ಥಿಕ ವ್ಯವಸ್ಥೆಯನ್ನೇ ಬಿಗಿ ಮಾಡುವುದರ ಕಡೆಗೂ ಈ ರೀತಿ ಹತ್ತು ಹಲವಾರು ಮಾರ್ಗಗಳು ಹಾಕ್ಕೊಂಡಿರ್ತಾರೆ ಇವರು ಹಾಕ್ಕೊಂಡಿದ್ದಾರೆ ಒಂದು ಐದು ಅಂತಿದೆ ನಂಬರ್ ಒನ್ ನಮ್ಮೆಲ್ಲರನ್ನೂ ಕಡ್ಬೋದಾದ್ದು ವ್ಯಾಕ್ಸಿನ್ ಅಂತ ಹೇಳ್ತಿದ್ದಾರೆ ಮುಂದೆ ಏನಾದರೂ ವ್ಯಾಕ್ಸಿನ್ ವಿಚಾರ ಬರುತ್ತೆ ಅಲ್ಲ ವ್ಯಾಕ್ಸಿನ್ ವಿಚಾರ ಇದೆ ವ್ಯಾಕ್ಸಿನ್ ಅಂತ ಹೇಳ್ತಿದ್ದಾರೆ ಅಂದರೆ ಕರೋನಾ ವ್ಯಾಕ್ಸಿನ್ ಏನು ಕರೋನಾ ವ್ಯಾಕ್ಸಿನ್ ಏನು ಬಂದಾಗೋಯ್ತಲ್ಲ ಆಗೋಯ್ತಲ್ಲ ಇನ್ನೇನಿದೆ ಚುಚ್ಕೊಳ್ಳೋದು ಅಷ್ಟೇ ಅಂದರೆ ಆ ಹಾಂ ಚುಚ್ಚೋರು ಯಾರು ಚುಚ್ಕೊಳ್ಳೋದಕ್ಕೆ ಕಾಸುಕೊಡೋನು ಯಾರು ಆ ದುಡ್ಡನ್ನು ಭರಿಸೋದು ಯಾರು ರಾಜ್ಯವೋ ಕೇಂದ್ರವೋ ನಾವೇನಾ ನಾವಾದರೆ ಯಾವ ಕಾಸ್ಟು ನಮ್ಮ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನಕ್ಕೆ ಎರಡು ಡೋಸ್ ಬೇಕು ಅಂತಂದರೆ ಎರಡು ಕೋಟಿ ಇನ್ನೂರ ಅರವತ್ತು ಕೋಟಿ ಡೋಸೇಜ್ ಬೇಕು ನಮಗೆ ಅದಕ್ಕೆ ಕಾಸು ಕೊಡೋನು ಯಾರು ಎಷ್ಟು ಜನಕ್ಕೆ ಕೊಡ್ತಾರೆ ಇವೆಲ್ಲ ಇತ್ಯರ್ಥ ಆಗಬೇಕು ನಾಳೆ ಎನಿಥಿಂಗ್ ವಿಲ್ ಹಾವ್ ಟು ಬಿ ಬಜೆಟರಿ ಅಲೊಕೇಶನ್ಸ್ ಆಗಬೇಕು ಇದಕ್ಕೀಗ ನಾಳೆ ಅಂದರೆ ಎತ್ತಿಡಬೇಕಲ್ಲ ದುಡ್ಡು ಅದಾಗಬೇಕು ಆತ್ಮನಿರ್ಭರ್ ಭಾರತ್ ನರೇಂದ್ರ ಮೋದಿಯವರ ಬಹಳ ಪ್ರೀತಿ ಪಾತ್ರವಾದ ಪದ ಇದು ಅಂದರೆ ದೇಶವನ್ನು ದೇಶ ದೇಶದವರಿಂದಲೇ ಸದೃಢಗೊಳಿಸುವಂತಹ ಚಿಂತನೆ ಇದು ಸ್ವಾವಲಂಬಿ ಆತ್ಮ ಸ್ವಾವಲಂಬಿ ಮಾಡ್ಕೊಳ್ತೀರಿ ಬಟ್ ಅದ್ ಸುಲಭ ಅಲ್ಲ ಸ್ವಾವಲಂಬಿ ಮಾಡ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಚಿಪ್ಸ್ ತೊಗೊಳ್ಳಿ ನೀವು ಭಾಳ ಕೈಗಾರಿಕೆಗಳದ್ರ ಮೇಲೆ ಅವಲಂಬಿ ತಗೋದು ಬಗಳ ಚಿಪ್ ಬಂದಿದ್ದಾರೆ ಬಿಕಾಸ್ ಇಲ್ಲ ಜರ್ಮನಿ ಅಂತ ದೇಶ ತೈವಾನ್ ಅಂತ ದೇಶ ಅಂತ ಕೇಳ್ತಾ ಇದೆ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗನ್ನು ಇನ್ಕ್ರೀಸ್ ಮಾಡ್ರಪ್ಪ ಆಗ್ತಾಯಿಲ್ಲ ಇಲ್ಲಿ ಅಂತ ಕೆಲವು ಆಗತ್ತೆ ಕೆಲವು ಆಗಲ್ಲ ನಾಳೆ ಬೆಳಗ್ಗೆ ನನಗೆ ರಫೈಲ್ ಜಟ್ ಟೈಪ್ ನನ್ನದೇ ಒಂದು ರಫೈಲ್ ಜಟ್ ನಾಳೆ ಬೆಳಗ್ಗೆ ರೆಡಿ ಮಾಡ್ರೆ ಅಂತಾರೆ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಯಾವುದು ಮಾಡ್ತಾರೆ ಎಷ್ಟು ಮಾಡ್ತಾರೆ ಇದು ತೀರ್ಮಾನ ಆಗಬೇಕು ಯಾವ್ಯಾವ ಕ್ಷೇತ್ರ ಆತ್ಮ ಭಾರತದಲ್ಲಿ ಆತ್ಮನಿರ್ಭರ ಭಾರತದಲ್ಲಿ ಮೂರನೇದು ಕೃಷಿ ಎಲ್ಲರಿಗೂ ಗೊತ್ತಿದೆ ಕೃಷಿ ಸಾಮಾನ್ಯವಾಗಿ ಯಾರೂ ಇದನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸಲ್ಲ ಹಾಗೆ ನೋಡಿದ್ರೆ ನಾನು ಇನ್ನೇ ಹೇಳ್ತಾ ಇದ್ದಂಗೆ ಕೃಷಿಯ ಪಾತ್ರ ನಮ್ಮ ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡದಲ್ಲ ನಮ್ಮ ಒಟ್ಟಾರೆ ಜಿ ಡಿ ಪಿಲಿ ತೊಗೊಂಡ್ರೆ ಕೃಷಿದೇನು ತುಂಬ ದೊಡ್ಡದೇನಿಲ್ಲ ಅಲ್ಲಿ ಆದರೆ ಯಾವ ದೇಶ ಆಹಾರ ಸ್ವಾವಲಂಬನೆಯನ್ನು ಮಾಡಿಕೊಳ್ಳಲ್ವೋ ಆ ದೇಶ ಇನ್ನೊಬ್ಬರ ಮರ್ಜಿಯಲ್ಲಿ ಇರಬೇಕಾಗತ್ತೆ ಅನ್ನೋದು ಜ್ಞಾಪಕ ಇಟ್ಕೋಬೇಕು ಹಾಗಾಗಿ ಭಾರತ ಭಾಳ ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ನಾವು ಹಸಿರು ಕ್ರಾಂತಿಯನ್ನು ಮಾಡಿಕೊಂಡು ಆಚೆಗೆ ಬಂದಿರೋರು ಈ ಸ್ವಾವಲಂಬನೆ ಕಡೆಗೆ ಈಗ ಕೃಷಿ ಕ್ಷೇತ್ರ ವಿಪರೀತವಾದ ಸಂಘರ್ಷದ ವಾ ವಾತಾವರಣದಲ್ಲಿ ಕೂತ್ಕೊಂಡಿದೆ ಮೂರು ಬಿಲ್ಗಳು ನಿಮಗೆಲ್ಲ ಗೊತ್ತದು ಏನು ಅಂತ ಹಾಗಾಗಿ ಕೃಷಿಗೆ ಏನು ಮಾಡಾರು ಆ ಸಂಘರ್ಷಕ್ಕೆ ಇಳಿದಿರುವ ರೈತರನ್ನ ತೃಪ್ತಿಪಡಿಸ್ತಾರೋ ಅಥವಾ ಹೊರಗಡೆ ಕಾಣಿಸ್ದೇ ಇರುವಂತಹ ರೈತರನ್ನು ತೃಪ್ತಿಪಡಿಸ್ತಾರೋ ಆ ಮೂಲಕ ಈ ಥರ ಈ ರೈತರನ್ನ ಹಣೀತಾರೋ ಅಥವಾ ಈ ರೈತರನ್ನೇ ಸಂತೃಪ್ತಿಗೊಳಿಸಿ ಅವರೆಲ್ಲರಿಗೂ ಸಂದೇಶ ಕಳಿಸುತ್ತಾರೋ ಗೊತ್ತಿಲ್ಲ ಬಿಡೋಣ್ಣು ಏನು ಮಾಡ್ತಾರೆ ನಾಳೆ ಅನ್ನೋದು ಅಬ್ವಿಯಸ್ಲಿ ಅವ್ರ ಹತ್ರ ಕೆಲವು ಅಸ್ತ್ರಗಳಿವೆ ಅಸ್ತ್ರಗಳ ಪ್ರಯೋಗ ಆಗಬೇಕಲ್ಲ ಆಸ್ತ್ರಗಳು ಏನು ಅವೆಲ್ಲ ಆಗಬೇಕು ಇನ್ನು ಆಮದು ಸುಂಕ ಮತ್ತು ತೆರಿಗೆ ದಿಸ್ ಈಸ್ ಸಮಥಿಂಗ್ ವೆರಿ ವೆರಿ ಡಿಫಿಕಲ್ಟ್ ಅಂತ ಭಾಳ ಕಷ್ಟ ಇದೆ ಇದು ಅಂತ ಅನಿಸತ್ತೆ ಆಮದು ಸುಂಕವನ್ನು ಕೆಲವುದರಲ್ಲಿ ನೀವು ಎತ್ಬಿಡ್ಬೋದು ಬೇಕಾರ ಮೇಲಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಕೆಲವು ಪದಾರ್ಥಗಳಲ್ಲಿ ಆದರೆ ತೆರಿಗೆ ವಿಚಾರಕ್ಕೆ ಬಂದರೆ ನನ್ನ ಪರ್ಸನಲ್ ವೈಯುಕ್ತಿಕವಾಗಿ ತೆರಿಗೆಗಳಲ್ಲಿ ಭಾಳ ದೊಡ್ಡ ಮೇಲಾಟವನ್ನು ನಡೆಸ್ಲಿಕ್ಕೆ ನಾಳೆ ಆಗೋಲ್ಲ ಅಂತ ನಾನು ಅನ್ಕೋತೀನಿ ಕಾರಣ ಭಾಳ ಜನ ಸಫರ್ ಆಗಿದ್ದಾರೆ ಭಾಳ ಜನ ಕಷ್ಟದಿಂದ ಆಚೆ ಬರ್ತಾ ಇದ್ದಾರೆ ಹಾಗಾಗಿ ವಿಪರೀತವಾದ ತೆರಿಗೆಗಳಲ್ಲಿ ಆಟ ನಡೆಯಲ್ಲ ಅಂತಲೇ ಇಳಿಯೋದಾರು ಆಗ್ಬೋದು ಏರೋದಾರು ಆಗ್ಬೋದು ತುಂಬ ನಡೀಲಿಕ್ಕಿಲ್ಲ ಒಂಥರ ಯಥಾಸ್ಥಿತಿಗಳ ಪಾಲನೆಯ ನಿಯಮ ಇರಬಹುದಲ್ಲಿ ಅಂತ ಕಾಣುತ್ತೆ ಖಾಸಗೀಕರಣ ದಿಸ್ ಇಸ್ ಓಲ್ಡ್ ಇಶ್ಯೂ ಇದು ಏನು ಹೊಸ ಇಶ್ಯೂ ಅಲ್ಲ ಇದು ಅಂದರೆ ಯಾವುದು ಖಾಸಗೀಕರಣ ಅಂದರೆ ಕೆಲವು ಕಂಪನಿಗಳಲ್ಲಿ ಭಾರತ ಸರ್ಕಾರದ ಷೇರುಗಳ ರೂಪದಲ್ಲಿ ಒಂದಿಷ್ಟು ಬಂಡವಾಳ ಇದೆ ಇದಕ್ಕೆ ಒಂದಿಷ್ಟು ಮೌಲ್ಯ ಬಂದಿರುತ್ತೆ ನಾನು ಹಾಕಿದಾಗ ಒಂದು ಸಾವಿರ ಹಾಕಿರ್ಬೋದು ಕೋಟಿ ಈಗ ಅದು ಮೂರು ಸಾವಿರ ಕೋಟಿ ಆಗ್ಬೋದು ಆಗದೇನೂ ಇರ್ಬೋದು ಗೊತ್ತಿಲ್ಲ ಹಾಗಾಗಿ ಕೆಲವು ಶೇರ್ಗಳನ್ನು ಮಾರಿ ಕೆಲವು ಕಂಪನಿಗಳನ್ನು ಕೊಟ್ಟುಬಿಡಬೇಕು ಅನ್ನೋ ಲೆವೆಲಗೆ ಹೋಗ್ತಾ ಇರ್ಬೋದು ಇದನ್ನು ಯಾಕೆ ಮಾಡಬೇಕು ಅಂದರೆ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೋತಾರೆ ಎರಡನೇದು ಆ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಅಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೊಗೊಳ್ಳಿ ಏರ್ ಇಂಡಿಯಾ ತೊಗೊಳ್ಳಿ ಏರ್ ಇಂಡಿಯಾ ನಾವು ಕಳ್ಕೊಂಡಿರೋ ಹಣ ವಿಪರೀತ ವಿಪರೀತವಾದ ಹಣ ಕಳ್ಕೊಂಡ್ಬಿಟ್ಟಿದ್ದೀವಿ ಆದರೆ ಇವತ್ತು ಅದನ್ನು ಕೊಟ್ಟರೆ ಸಾಕು ಅಂತ ಲೆಕ್ಕಾಚಾರ ನಮಗೆ ಮತ್ತೆ ಹಾಕೋದಾದ್ರೂ ತಪ್ಪತ್ತಲ್ಲ ಇನ್ನು ಮನೆ ಬರೋಕ್ಕೆ ಅಂತ ಬಟ್ ಈ ಥರದ್ದು ಪ್ರಾಸೆಸ್ಗಳಿವೆ ಒಂದಷ್ಟು ಕಂಪನಿಗಳದ್ದು ಖಾಸಗೀಕರಣ ಅಥವಾ ಶೇರ್ಗಳನ್ನು ಡಿಸಿನ್ವೆಸ್ಟ್ ಮಾಡಿ ಕೊಟ್ಬಿಡ್ಬೋದು ತೊಗೊಂಡೋಗಿ ಇನ್ಯಾರಿಗೋ ಮಾರ್ಬಿಡ್ಬೋದು ಅಂತಲೂ ಇದೆ ಅದು ಎಷ್ಟು ಗೊತ್ತಿಲ್ಲ ಈ ಸ್ಕ್ರೋಢೀಕೃತ ಸಂಪನ್ಮೂಲಗಳೇನಿವೆ ಅದು ಟ್ಯಾಕ್ಸಲ್ಲಿ ಇರೋಲ್ಲ ಹಾಗಾಗಿ ಅವ್ರಿಗೆ ಫುಲ್ ಹಣ ಸಿಕ್ಕತ್ತದು ಬಂದರೆ ಎಸ್ ಬಂದರೆ ಏನು ಮಾಡ್ತಾರೆ ನೋಡ್ಬೇಕು ಇದು ಐದು ಪ್ರಮುಖ ಅಂತ ಅನ್ಕೋತಾ ಇದ್ದೀವಿ ಎಸ್ ಸರ್ ವ್ಯಾಕ್ ವ್ಯಾಕ್ಸಿನ್ ವಿಚಾರಕ್ಕೆ ಹೋಗ್ಬಿಡೋಣ ಸರ್ ವ್ಯಾಕ್ಸಿನ್ಗೆ ಹೋಗ್ಬಿಡಲ ವ್ಯಾಕ್ಸಿನ್ ಓಕೆ ವ್ಯಾಕ್ಸಿನ್ ಹೋಗ್ಬಿಡೋಣ ರುದ್ರಮೂರ್ತಿ ಅವರೇ ನೀವು ಚುಚಿಸ್ಕೊಂಡ್ರ ಇಲ್ಲ ಸರ್ ತಗೊಂಡಿಲ್ಲ ಅಪ್ಪಿ ತಪ್ಪಿ ಯಾರು ಫೋನ್ ಮಾಡಿ ನಿಮ್ಮಂತ ಸೆಲೆಬ್ರಿಟಿಗಳು ಆರ್ಥಿಕ ತಜ್ಞರುಗಳು ತಗೋಬೇಕು ಅಂದ್ರೆ ತಗೋತಿರೋ ಖಂಡಿತ ತಗೊಂಡ್ತೀನಿ ಆದ್ರೆ ಮೊದಲನೇ ಆದ್ಯತೆಯನ್ನ ವಯಸ್ಸಾದವರಿಗೆ ನಾನು ತಗೊಂಡ್ತೀನಿ ಒಂದಿಬ್ರು ಕೊಡಿಸ್ತೀನಿ ಸರ್ ಕೊಡ್ಸೋದು ಆಮೇಲೆ ಮಾಡಲ್ಲ ಈ ಬಾರಿ ಮುಖ್ಯ ಕರೋಲಾ ಲಸಿಕೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ ನಾವು ಮೊದಲು ಕರೋನಾ ವಾರಿಯರ್ಗಳು ಕೊಡ್ತೀವಿ ಫ್ರಂಟ್ ಲೈನ್ ವರ್ಕರ್ಗಳಿಗೆ ಕೊಡ್ತೀವಿ ಅವ್ರಿಗೆಲ್ಲ ಫ್ರೀ ಕೊಡ್ತೀವಿ ವ್ಯಾಕ್ಸಿನ ಡ್ಯಾಶ್ 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 ಅಂತ ಅವ್ರು ಹೇಳಾಗಿದೆ ಈಗ ನಮಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂದರೆ ತಗೊಳ್ಳೋರು ಮುಂದಕ್ಕೆ ಬರ್ತಾ ಇಲ್ಲ ನಮಗೆ ಬೇಕಾದ ರೀತಿಯಲ್ಲಿ ವ್ಯಾಕ್ಸಿನ ತಗೊಳ್ಳುವ ಹಿಂಜರಿಕೆ ಹಿಂಜರಿತ ಕಾಣಿಸ್ತಾ ಇದೆ ನಮಗೆ ಹಾಗಾಗಿ ನಮ್ಮಲ್ಲಿ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ನಾವು ಹಾಗಾಗಿ ಈಗ ಅಂದ್ಕೋತಿದ್ದಾರೆ ಎರಡನೇ ಹಂತಕ್ಕೆ ಹೋಗೋಣ ಹಾಗಾದರೆ ಮುಂದಕ್ಕೆ ಮೂವ್ ಆಗೋಣ ಅಂತ ಅಂದ್ಕೋತಿದ್ದಾನೆ ಹಾಗಾಗಿ ಮೂವೇನೋ ಆಗ್ತಾರೆ ಅದು ಫ್ರೀಯೋ ಕ್ವಶನ್ ಇಲ್ಲೇ ಬರೋದು ಇದು ಸಣ್ಣದಾಗಿ ಜನರಿಗೆ ಆಸಕ್ತಿ ಇದೆ ಸಣ್ಣದಲ್ಲ ದೊಡ್ದಾಗೆ ಇದೆ ಪ್ಲಸ್ ರಾಜಕೀಯ ಪಕ್ಷಗಳು ಕಾಯ್ತಾ ಇವೆ ಇದನ್ನು ಹಾ ನರೇಂದ್ರ ಮೋದಿ ಮಾಸಾ ಜನರಿಗೆ ದೋಕಾ ರೀ ದೋಕಾ ಈ ಮೋದಿ ಜೀವ ಉಳಿಸ್ತೀವಿ ಜೀವ ಉಳಿಸ್ತೀನಿ ಅಂದ್ಬಿಟ್ಟು ವ್ಯಾಕ್ಸಿನ್ ಕೊಡಕ್ಕಾಗದೇ ಇರೋದೇನ್ರಿ ಪಾರ್ಲಿಮೆಂಟ್ ಕಟ್ತಾರಂತೆ ಪಾರ್ಲಿಮೆಂಟನ್ನು ಅಂತ ಸ್ಟಾರ್ಟ್ ಆಗತ್ತೆ ಇದು ರಾಜಕಾರಣ ಇದೆ ಇದಕ್ಕೆ ಹಾಗಾಗಿ ಅದು ಏನಾಗುತ್ತೆ ನಾಳೆ ನೋಡಬೇಕು ನೋಡೋಣ ದೇಶವಾಸಿಗಳಿಗೆ ಉಚಿತ ವ್ಯಾಕ್ಸಿನ್ ಗಿಫ್ಟನ್ನ ಕೊಡ್ತಾರಾ ಮೋದಿ ಅಂತ ಭಾಳ ಜನ ಕಾಯ್ತಿದ್ದಾರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕೆಲವು ಸರಿ ಕೆಲವು ಉಚಿತವಾದಂತಹ ವ್ಯವಹಾರಗಳು ನಮಗೆ ನಡಿಬೇಕು ಅಂತ ನಾವು ಆಸೆ ಪಡ್ತೀವಿ ಆ್ಯಕ್ಚುಲಿ ಅದು ಭಾಳ ಕಾಸ್ಟ್ಲಿ ಇರೋಲ್ಲ ಅದೇನೋ ಪ್ರಸ್ಟೀಜು ಫ್ರೀಯಾಗಿ ಪ್ರೆಸ್ಟೀಜು ಈ ಸರ್ಕಾರಿ ವಾಹನ ಅಲ್ಲದೆ ಯಾವುದೋ ಸಂಘ ಸಂಸ್ಥೆ ಕಾರ್ಡ್ ಕಾರ್ ಬೋರ್ಡ್ ಹಾಕಿಬಿಟ್ಟು ಈ ಟೋಲ್ಗೆ ಏಯ್ ನಾನು ಯಾರು ಗೊತ್ತಾ ಬಿಡ ಅಂತ ಪ್ರೆಸ್ಟೀಜು ಆ ಟೋಲಿ ಎಷ್ಟಪ್ಪ ಅಂದರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇವನಲ್ಲಿ ಕೆಳಗೆ ಇಳಿದ್ಬಿಟ್ಟು ತಗೊಳ್ಳಾಪೇ ಅಂತಬಿಟ್ಟು ಸುತ್ತ ಅಲ್ಲಿಗೆ ಖರ್ಚಾಗೋಗಿರೋದು ಬೇಕಾರದು ಬಟ್ ಪ್ರೆಸ್ಟೀಜ್ ಫ್ರೀ ಫ್ರೀಯಾಗ ಫ್ರೀ ಏಯ್ ಫ್ರೀ ಏನಂತ ಕಂಡಿದ್ದೀಯಾ ಅಂತ ನಮಸ್ಕಾರ ಸರ್ ಹಿಂಗೆ ಹಿಂಗೆ ಒಂದು ಹೇಳೋದು ಬಿಟ್ಟು ಬಿಟ್ಬಿಡ್ಬೇಕು ಇವ್ರ ಫಸ್ಟು ಎಷ್ಟು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಅದು ಯಾಕಪ್ಪ ಅದು ಅದು ಪ್ರೆಸ್ಟೀಜು ನಮ್ಮ ದೇಶ ಏನು ಮಾಡೋಣ ನಾವೇನು ಮಾಡಂಗಿಲ್ಲ ಆಯಿತಾ ಈ ವ್ಯಾಕ್ಸಿನ್ನು ಪ್ರೆಸ್ಟೀಜ್ ಆಗ್ತಾ ಇದೆಯಾ ಅಂತ ಅಲ್ಟಿಮೇಟ್ಲಿ ವ್ಯಾಕ್ಸಿನ್ ಕಾಸ್ಟ್ ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿಗೆ ಬಂತು ಅಂತ ಇಟ್ಕೊಳ್ಳೋಣ ಭಾಳ ಜಾಸ್ತಿ ಎರಡು ಡೋಸ್ ಅಂದರೂ ಒಂದು ಐನೂರಿಂದ ಆರುನೂರು ರೂಪಾಯಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ಅದನ್ನು ಕೊಡೋಕೆ ಶಕ್ತಿ ಇಲ್ಲ ಒಂದಷ್ಟು ವರ್ಗಕ್ಕೆ ಇರಲ್ಲ ಅಷ್ಟೇ ಅದು ಬಿಟ್ಟರೆ ಮಿಕ್ಕವ್ರಿಗೆ ಇರಲ್ವಾ ಹಾಂ ಕೇಳಲ್ಲ ಫ್ರೀ ಕೊಡ್ಬೇಕ್ರೆ ಆ ಥರ ನಮ್ಮದು ಪುಕಟೆ ದೇಶ ತಗೊಂಡು ತಗೊಂಡ್ ತಗೊಂಡು ಪ್ರಾಕ್ಟೀಸ್ ಆಗೋಗಿದೆ ಹಂಗಾಗಿ ಇದುವೇ ಅದೇ ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕ್ರಿಗೆ ಫ್ರೀ ವ್ಯಾಕ್ಸಿನ್ ಆಗೋಗಿದೆ ಬಿಡ್ರಿ ಜನರು ಇವಾಗ ಕಾಯ್ತಾಯಿದ್ದಾರೆ ವಾಸ ಮುಳಿದವ್ರ ಕಥೆ ಏನು ಅಂತ ವ್ಯಾಕ್ಸಿನ್ ಥರ ನಿಗದಿ ಆದರೆ ವ್ಯಾಕ್ಸಿನಿಂದ ಬಡವರು ವಂಚಿತ ಆಗ್ತಾರೆ ಅಂತ ಆರ್ಗ್ಯುಮೆಂಟು ಐನೂರರಿಂದ ಆರುನೂರು ರೂಪಾಯಿ ವಂಚಿತ ಆಗ್ತಾರೆ ಅಂತ ಇಲ್ಲೊಂದು ವಾದವನ್ನು ಮಂಡಿಸ್ತಾರೆ ನಾನು ಇದಕ್ಕೊಂದು ಸಣ್ಣ ಕೌಂಟ್ರ್ ವಾದವನ್ನು ಬೇಕಾದ್ರು ಕೊಡ್ತೀನಿ ಏನು ಸರ್ ನಾನು ಏನು ಸರ್ ವ್ಯಾಕ್ಸಿನ್ಗೆ ದುಡ್ಡನ್ನು ಹಾಕಿಸ್ಬಿಟ್ರೆ ಬಡವರು ವಂಚಿತರಾಗ್ಬಿಡ್ತಾರೆ ಅನ್ನೋದೇ ಆದರೆ ಕರೆಕ್ಟ್ ಇದೇನೋ ಪುಕಟ್ಟೆ ಬರುತ್ತೆ ನಾಳೆ ಅವ್ನು ಜ್ವರ ಬಂದರೆ ಈಗ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಅದಕ್ಕೆ ಯಾವುದೂ ಇಲ್ವಲ್ಲ ಪ್ರೈವೇಟಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಸರಿ ಪ್ರೈವೇಟಲ್ಲಿ ಏನು ಇಲ್ವಲ್ಲ ಅವರು ನಾಲ್ಕು ಬ್ಲಡ್ ಟೆಸ್ಟ್ ಮಾಡ್ಸ್ಕೊಂಬಂದುಬಿಡಿ ಇದು ನಮ್ಮ ಆಪಿ ಆಸ್ಪತ್ರೆದು ಅದೇನು ಕೆಟ್ಟೋಗಿದೆಯಂತೆ ಅಲ್ಲಿ ಎದ್ರುಗಡೆ ಲ್ಯಾಬ್ ಇದೆ ಅಲ್ಲೋ ಮಾಡಿಸ್ಕೊಂಬಂದ್ಬಿಡಿ ಅದು ಮಾಡಿಸ್ಕೊಂಬಂದ್ರೆ ಅದಕ್ಕೆ ಯಾವ ಇಲ್ಲ ಇದು ಇರಲ್ವಲ್ಲ ಅದೇನು ವ್ಯಾಕ್ಸಿನಗೆ ಮಾತ್ರ ಬಡತನ ಬಂದುಬಿಡತ್ತಾ ನಮಗೆ ಬಟ್ ಸ್ಟಿಲ್ ಇದನ್ನೊಂದು ಇಶ್ಯೂ ಮಾಡ್ತಾರೆ ಪೊಲಿಟಿಕಲಿ ಅದು ಏನು ಬೇಕಾರೋ ಆಪ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಹಾಂ ಸರ್ ಕೋವಿಡ್ ಹತ್ತೊಂಬತ್ತು ಸೆಸ್ ಸರ್ ಅದಕ್ಕೆ ತಗೊಂಡು ವೆಚ್ಚ ವೆಚ್ಚ ಬರೆಸಬೇಕಾಗುತ್ತಲ್ಲ ಸರ್ ಹಾಗಾಗಿ ಸೂಪರ್ ರಿಚ್ಗಳಿಗೆ ಕೋವಿಡ್ ನೈನ್ಟೀನ್ ಸೆಸ್ ವಿಧಿಸೋ ಸಾಧ್ಯತೆ ಇದೆ ಅಂತಿದ್ದಾರೆ ಸರ್ ಯಾರು ಸರ್ಕಾರ ಚರ್ಚೆ ನಡೀತಾ ಇದೆ ಸರ್ ಚರ್ಚೆ ಏನು ಹೇಳ್ತೀರಿ ರುದ್ರಮೂರ್ತಿ ಇದೆ ಹೊಸ ತೆರಿಗೆಗಳನ್ನು ಯಾವುದೇ ತರದೇ ಹೋದ್ರೂ ಕೂಡ ಈ ಕೋವಿಡ್ ಸೆಸ್ ಅಂತ ತರುವ ಮುಖಾಂತರ ಟ್ಯಾಕ್ಸ್ ಏನ್ ಕಟ್ತೀರಾ ಅದ್ರ ಮೇಲೆ ಸೆಸ್ ಅನ್ನ ಚಾರ್ಜ್ ಮಾಡ್ತೀವಿ ನಾವು ಹಳೇದು ನೋಡಿದ್ರೆ ಸೆಕೆಂಡ್ರಿ ಅಂಡ್ ಹೈಯರ್ ಎಜುಕೇಷನ್ ಸೆಸ್ ಅಂತ ತಂದ್ರು ಅದರಿಂದ ಏನು ದುಡ್ಡನ್ನ ಸಂಗ್ರಹ ಮಾಡ್ತಾರೆ ಅದನ್ನ ಸ್ಪೆಸಿಫಿಕ್ ಆಗಿ ಅದಕ್ಕೆ ಬಳಸಬೇಕು ಅದನ್ನ ನಾವು ಸೆಸ್ ಅಂತ ಕರಿತೀವಿ ಸೊ ಈ ಸಲ ಕೋವಿಡ್ ಸೆಸ್ ತರುವ ಮುಖಾಂತರ ಅದರಿಂದ ಶೇಕಡನೇ ಆಗುವಂತಹ ರೆವಿನ್ಯೂ ಏನಿದೆ ಅದನ್ನು ಸ್ಪೆಸಿಫಿಕ್ ಆಗಿ ಬರೀ ಈ ವ್ಯಾಕ್ಸಿನೇಷನ್ ಮಾಡ್ಸೋದಕ್ಕೆ ಬಳಕೆ ಮಾಡಬಹುದು ಆ ಟ್ಯಾಕ್ಸ್ ಬರಬಹುದು ಅಂತ ಇದ್ರ ಅರ್ಥ ಏನು ಕೋವಿಡ್ ಕೋವಿಡ್ದು ಸೆಸ್ ಯಾರ್ಗೆ ಹಾಕ್ತಾರೆ ಶ್ರೀಸಾಮಾನ್ಯರಿಗೆ ಅಲ್ಲ ಅಂತ ಸೂಪರ್ ರಿಚ್ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಹತ್ತು ಲಕ್ಷದ ಮೇಲೆ ಆದಾಯ ಇರೋರು ಅಥವಾ ಇಪ್ಪತ್ತು ಲಕ್ಷದ ಮೇಲೆ ಆದಾಯ ಇರೋರು ಒಂದು ಕೋಟಿ ಮೇಲೆ ಒಂದು ಕೋಟಿ ಮೇಲೆ ಆದಾಯ ಇರೋರು ಈ ಥರದವ್ರಿಗೆ ಹಾಕ್ತಾರೆ ಅಂತ ಸುದ್ದಿ ಇದನ್ನು ಭಾರತದಲ್ಲಿ ಭಾಳ ಆನಂದವಾಗಿ ಸ್ವೀಕಾರ ಮಾಡ್ತಾರೆ ಜನ ಅದೇನಂದರೆ ಕಡ್ಲೆ ಬಿಡ ಒಡ್ದು ಹೊಡೆದು ಹೊಡೆದು ಇಟ್ಕೊತಿದ್ದ ಕಡ್ಲೆ ಭಾಳ ಆನಂದದಲ್ಲಿ ಎಂಜಾಯ್ ಮಾಡ್ತಾರೆ ಅದರಲ್ಲಿ ಏನು ಅನುಮಾನನೇ ಇಲ್ಲ ಮತ್ತು ಅದಕ್ಕೆ ಯಾವ ಪ್ರತಿರೋಧವೂ ಬರಲ್ಲ ಯಾಕಂದರೆ ಆ ಟ್ಯಾಕ್ಸ್ ಕಟ್ಟೋ ಗಿರಾಕಿಗಳು ಒಂದಾಗಿ ಮಾದೇವ್ರು ಸರಿ ಇಲ್ಲ ರೀ ಧಿಕ್ಕಾರೋ ಅಂತ ಗವರ್ನ ಕೂತ್ಕೊತೀವಿ ಅಂತ ಯಾರು ಕೂರಲ್ಲ ಅವರು ಹಂಗಾಗಿ ಅದು ಪ್ರಾಬ್ಲಮೇ ಆಗಲ್ಲ ಸೆಸ್ ಹಾಕಿದ್ರೆ ಅದು ಸೈಲೆಂಟಾಗಿ ಹಾಳಾಗೋಗ್ತಾಳಿ ಅಂತ ಕೊಟ್ಬಿಡ್ತಾರೆ ಅವ್ರು ಬೇಕಾದ್ರೆ ಬಟ್ ಅಲ್ಲೊಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ ಸಾಮಾನ್ಯವಾಗಿ ಅದನ್ನು ಅರ್ಥಶಾಸ್ತ್ರದಲ್ಲಿ ಗಮನಿಸ್ತಾರೆ ಈ ರೀತಿ ಟ್ಯಾಕ್ಸ್ಡ್ ಪೀಪಲನ್ನು ಇನ್ನಷ್ಟು ಟ್ಯಾಕ್ಸ್ ಒಳಗೆ ಹಾಕ್ತಾ ಹೋದರೆ ಅಂದರೆ ತೆರಿಗೆ ಹೊಡೆತ ಬಿದ್ದಿರೋರ ಮೇಲೇ ಮತ್ತೆ ಮತ್ತೆ ತೆರಿಗೆ ಹೊಡೆತಗಳು ಬೀಳ್ತಾ ಹೋದರೆ ಸಂಪತ್ತು ಸೃಷ್ಟಿ ಏನಿದೆ ವೆಲ್ತ್ ಕ್ರಿಯೇಷನ್ ಏನಿರುತ್ತೆ ಅದು ಇಳಿಬೋದು ಅಂತ ಇರುತ್ತೆ ಒಂದು ಸಾಮಾನ್ಯ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನಾಳೆ ಹಾಕಿದ್ರೆ ಹಾಕಿಸ್ಕತ್ತಾರೆ ಯಾರ್ಯಾರ ಆ ಬ್ರಾಕೆಟ್ ಅಲ್ಲಿ ಆ ವರ್ಗದಲ್ಲಿ ಬರ್ತಾರೋ ಆಮೇಲೆ ಕೆಲವರೆಲ್ಲ ಈ ಸೂಪರ್ ರಿಚ್ ಟ್ಯಾಕ್ಸ್ ಹಾಕಿದ್ರೆ ಬೇರೆ ದೇಶಕ್ಕೆ ಹೋಗಿ ಕೂತ್ಕೊಬಿಡ್ತಾರೆ ಇಲ್ಲಿ ಇದ್ರಲ್ವಾ ಟ್ಯಾಕ್ಸ್ ಕಟ್ಟಬೇಕು ಅನ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕೂತ್ಕೊಂಡಾಗ ನಮ್ ದೇಶಕ್ಕೆ ಅದನ್ನ ನೆಗೆಟಿವ್ ಆಗುತ್ತೆ ಹಾಗಾಗಿ ಈ ಸೂಪರ್ ರಿಚ್ ಮೇಲೆ ಯಾರ ಬೇರೆ ಸುಮ್ ಸುಮ್ನೆ ಟ್ಯಾಕ್ಸ್ ಹಾಕಿದ್ರೆ ಎಲ್ಲೆಲ್ಲಿ ಇವಾಗ ಸಿಂಗಾಪುರ್ ಮಾಲ್ಡೀವ್ಸ್ ಈ ತರ ಟ್ಯಾಕ್ಸ್ ಸೆವೆನ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲೋಗ್ ಬಿಸ್ನೆಸ್ ಓಪನ್ ಮಾಡ್ತಾರೆ ಇಲ್ಲ ಅಂದ್ರೆ ಬೇಕು ಅಂತ ಅಲ್ಲೋಗಿ ಕೂತ್ಕೊಂತಾರೆ ಸೊ ಹಾಗಾಗಿ ಇವ್ರಿಗೆ ಟ್ಯಾಕ್ಸ್ ಕಟ್ತಾರೆ ಅಂತ ಅರಿವಿದೆ ನೋಡೋಣ ಎಲ್ಲ ಹಾಕ್ತಾರೆ ಅಂತ ಹಾಕ್ಲೇಬೇಕು ಅಂತಿದ್ರೆ ಅವ್ರು ಹಾಕ್ತಾರೆ ಬಿಡೋಲ್ಲ ಎರಡು ನೆಕ್ಸ್ಟು ಸರಿ ಕೊಡೋ ಇದು ಬಟ್ ಕೊಡೋ ಬಜೆಟ್ ಆಗುತ್ತೆ ಇಲ್ಲ ಕಿತ್ಕೊಳ್ಳೋ ಬಜೆಟ್ ಆಗುತ್ತಾ ಅನ್ನೋ ಪ್ರಶ್ನೆ ಸರ್ ನನಗೆ ಇದು ವಿಪರೀತವಾಗಿ ಕೊಡುಗೈ ದಾನಿಯಂತೆ ಕೊಡುವ ಬಜೆಟ್ಟು ಆಗಲ್ಲ ಓಕೆ ನನ್ನ ದೃಷ್ಟಿನಲ್ಲಿ ಹ್ಞೂ ರಾಕ್ಷಸ ಸ್ವರೂಪಿಗಳಾಗಿ ಎಲ್ಲವನ್ನು ಕಿತ್ತುಕೊಳ್ಳುವ ಬಜೆಟ್ಟು ಆಗಲ್ಲ ಯಾಕಂದರೆ ಕೇಂದ್ರದ ಹತ್ರ ಹಣ ಇಲ್ಲ ಈಗ ಹಣ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರೋಲ್ಲ ಓಕೆ ಹಣ ಇದೆ ನಮಗೆ ಬೇಕಾದಷ್ಟು ನಿರೀಕ್ಷಿತ ರೀತಿಯಲ್ಲಿ ಹಣ ಇಲ್ಲ ಅದಕ್ಕೆ ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಮುಂದೆ ಬರುತ್ತೆ ಅದೆಲ್ಲರೂ ಜಿ ಎಸ್ ಟಿ ಕಲೆಕ್ಷನ್ಗಳು ನಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆ ಆ್ಯಕ್ಚುಲಿ ಪ್ರೀ ಕರೋನಾ ಅಂದರೆ ಕರೋನಾ ಬರಲಿಕ್ಕೆ ಮೊದಲು ನಾವು ಒಂದು ಲಕ್ಷ ಕೋಟಿಯನ್ನು ತಿಂಗಳಿಗೆ ಟಚ್ ಮಾಡೋದೇ ತುಂಬ ದೊಡ್ಡ ಕಷ್ಟದ ಕೆಲಸ ಆಗೋಗಿತ್ತು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೈದು ಲೆವೆಲಲ್ಲೇ ಆಟ ಆಡ್ತಾ ಕೂತಿದ್ವಿ ಒಂದು ಟಚ್ ಮಾಡಿದ್ರೆ ಒಂದು ಲ್ಯಾಕ್ ಸರಿ ಅಂತಿದ್ವಿ ನಾವು ಪೋಸ್ಟ್ ಕರೋನಾ ಅದರಲ್ಲೂ ಎರಡು ತ್ರೈಮಾಸಿಕ ಆದಮೇಲೆ ಅಂದರೆ ಮೂರನೇದು ಮತ್ತು ನಾಲ್ಕನೇ ತ್ರೈಮಾಸಿಕ ಏನಾಗ್ತಾ ಇದೆ ಇದರಲ್ಲಿ ಇದರಲ್ಲಿ ಒಂದು ಲಕ್ಷ ಸುಲಭವಾಗಿ ಆಚೆ ಹೋಗ್ತಾ ಇದೆ ಒಂದು ಕಾಲು ಲಕ್ಷ ಒಂದು ಲಕ್ಷದ ಹದಿನೈದು ಸಾವಿರ ಡಿಸೆಂಬರಲ್ಲೇ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರ ಎಲ್ಲ ಬರ್ತಾ ಇದೆ ಅದರ ಅರ್ಥ ದುಡ್ಡು ಬರ್ತಿದೆ ಅಂತ ಅಂದರೆ ಜನ ಸ್ಪೆಂಡ್ ಮಾಡ್ತಿದ್ದಾರೆ ಅಂತಾಯ್ತು ಖರ್ಚು ಮಾಡ್ತಿದ್ದಾರೆ ಖರ್ಚು ಮಾಡಿದ್ರೆ ತಾನೇ ಟ್ಯಾಕ್ಸ್ ಬರೋದು ಖರ್ಚು ಮಾಡ್ತಿದ್ದಾರೆ ಅಂತಾಯ್ತು ಹಾಗಾಗಿ ಒಂದು ಕಡೆ ದುಡ್ಡು ಬರ್ತಿದೆ ಬಟ್ ಆದಾಯ ತೆರಿಗೆ ವಿಚಾರಕ್ಕೆ ಹೋಗೋದಾದರೆ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ಗೆ ಹೋಗೋದಾದರೆ ಕಂಪನಿಗಳು ಮಾಡುವ ಲಾಭಾಂಶದ ಮೇಲೆ ಕೊಡ್ತಾರಲ್ಲ ಆ ಆ ಟ್ಯಾಕ್ಸ್ಗೆ ಹೋಗೋದಾದರೆ ಅದು ಈಗ ಯಾಕಂದರೆ ಎಲ್ಲರ ಬ್ಯಾಲೆನ್ಸ್ ಶೀಟ್ಗಳೇನಿದೆ ಅದು ಹೇಗಿರುತ್ತೆ ಭಾಳ ಕಂಪನಿಗಳ ಬ್ಯಾಲೆನ್ಸ್ ಶೀಟಿಗೆ ಚೆನ್ನಾಗಿದೆ ಕೆಲವು ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಏನಿರುತ್ತೋ ಗೊತ್ತಿಲ್ಲ ಓಕೆ ಹಾಗಾಗಿ ಅದೇನಾಗತ್ತೆ ಗೊತ್ತಿಲ್ಲ ಹಾಗಾಗಿ ಒಂದು ಕಡೆ ಬರುತ್ತೆ ಒಂದು ಕಡೆ ಹೋಗುತ್ತೆ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ವಿಪರೀತವಾಗಿ ಕೊಟ್ಬಿಡ್ತಾರೆ ವಿಪರೀತವಾಗಿ ಕಿತ್ಕೊಂಡ್ಬಿಡ್ತಾರೆ ಅನ್ನೋದು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ ವ್ಯಾಕ್ಸೀರಿಗೆ ಹಾಕಬೇಕಾ ಹಾಕಬಾರ್ದು ಸರ್ ಏನು ದುಡ್ಡು ವ್ಯಾಕ್ಸಿನ್ಗೆ ದುಡ್ಡು ಹಾಕಬೇಕು ಆದರೆ ಈ ವ್ಯಾಕ್ಸಿನ್ ದೇಶದ ನೂರು ಮೂವತ್ತು ಕೋಟಿ ಜನಕ್ಕೂ ಫ್ರೀ ಮಾಡಬೇಕು ಅನ್ನೋದು ಸರಿಯಲ್ಲ ನನ್ನ ಪ್ರಕಾರ ಮಾಡಬಾರ್ದು ಯಾರು ಶಕ್ತಿಶಾಲಿಯಾಗಿದ್ದಾರೆ ಅವ್ರಿಗೆ ಇದೆ ಆ ಶಕ್ತಿ ಅವ್ರ ಅದನ್ನು ತಗೊಳ್ಳಿ ಅಂತ ಹೇಳೋದೇ ಬೆಟ್ರು ಅವ್ರಿಗೆ ಯಾರು ಆ ಕಡು ಬಡತನದಲ್ಲಿ ಕೂತ್ಕೊಂಡಿರಬಹುದು ಅವರು ಇರ್ತಾರೆ ಅವ್ರಿಗೆ ಅದ್ರದ್ದು ಯಾವ್ದಾದ್ರು ಒಂದು ರಿಬೇಟನ್ನು ಏನಾದ್ರು ಕೊಡೋದು ಬೆಟ್ರು ಓಕೆ ಈಗೇನೋ ನೀವು ಎರಡು ಡೋಸೇಜ್ ವ್ಯಾಕ್ಸಿನ್ ಅನ್ನು ಕೊಡಿಸ್ತೀರಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಇನ್ನೊಂದು ಸ್ಟ್ರೈನ್ ಆಗಿಬಿಟ್ಟು ರೂಪಾಂತರಿಯಾಗಿ ಇನ್ನೊಂದು ವ್ಯಾಕ್ಸಿನ್ ಬಂದರೆ ಅದನ್ನು ಕೊಡ್ತಾ ಹೋಗ್ತೀರಾ ಅಭ್ಯಾಸ ಹಂಗ ಆಗಲ್ಲ ಈಗ ಹೆಚ್ಚು ಒಂದು ಹೆಣ್ಣುಮಂದಿಗೆ ನೀವು ಯಾರೂ ಫ್ರೀ ವ್ಯಾಕ್ಸಿನ್ ಕೊಟ್ಟಿಲ್ಲ ಇಲ್ಲ ಮಕ್ಕಳು ಕೊಡ್ತಿರೋ ಬಿ ಸಿ ಜಿಗಳು ಎಕ್ಸೆಪ್ಟ್ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ರೆ ಹಾಗೆ ಅದಕ್ಕೊಂದು ಏನಾದರೂ ಒಂದು ಮೆಥಡನ್ನು ತರ್ತಾರೆ ಅಂತ ಅನ್ಕೊಂಡಿದೀನಿ ಓಕೆ ಚಿನ್ನಕ್ಕೆ ಹೋಗೋದು ಬೇಡವಾ ಒಂದು ವಿರಾಮ ತೊಗೊಂಡು ಬಂದ್ಬಿಡೋಣ ಸರ್ ಚಿನ್ನದ ಕತೆ ವಿರಾಮ ಹೆಣ್ಮಕ್ಳು ಸ್ವಲ್ಪ ನೋಡಲಿ ಸರ್ ವೇಟ್ ಮಾಡಲಿ ಸರ್ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಲ್ಲ ಸರ್ ನಮ್ಗ್ ಚಿನ್ನದಿಂದ ಜಾಸ್ತಿ ಇಲ್ಲ ಹೆಣ್ಮಕ್ಳಗ್ ಜಾಸ್ತಿ ಜಾಸ್ತಿ ಇದೆಯಲ್ಲ ಇಷ್ಟ ಇದೆಯಾ ಇಲ್ವಾ ಇಷ್ಟ ಇದೆ ಸರ್ ಚಿನ್ನ ಯಾರು ಮುಗಿತ್ತು ಕತೆ